ರಜತ ಮಹೋತ್ಸವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ನವೆಂಬರ್ 25 ಮತ್ತು 26ರಂದು ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧದಲ್ಲಿ ಕಾರ್ಯಕ್ರಮ. ಬೆಂಗಳೂರಿನಲ್ಲಿ ನಡೆದ ಖಾಸಗಿ ಹೋಟೆಲ್ನಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಕಳೆದ 25 ವರ್ಷಗಳಲ್ಲಿ ಸುಮಾರು 31,000ಕ್ಕೂ ಹೆಚ್ಚು ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿದ್ದು ಮಹಿಳೆಯರ ಹಿತಾಸಕ್ತಿ ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ. 25ನೇ ರಜತ ಮಹೋತ್ಸವ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ನವೆಂಬರ್ 25 ಮತ್ತು 26ರಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಪ್ರಮೀಳಾ ನಾಯ್ಡು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. 10 ಗಂಟೆವರೆಗೂ ಇರುತ್ತೆ. ಮೊದಲನೇದಾಗಿ ಮೊದಲನೇ ದಿನ 10 ಗಂಟೆಗೆ ಇನಾಗ್ರೇಷನ್ ಇರುತ್ತೆ, ಉದ್ಘಾಟನೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಇಲಾಖೆ ಸಚಿವರು ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಹಾಗೂ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು, ನಮ್ಮ ಇಲಾಖೆಯ ಕಾರ್ಯದರ್ಶಿಗಳು ಆದ ಮಂಜುಳಾ ಅವರು ಇರ್ತಾರೆ. ಉದ್ಘಾಟನೆಯ ನಂತರ ಅಲ್ಲಿ ಪುರಸ್ಕಾರಗಳು, ಯಾರು ಮಹಿಳೆಯರು ಅವಾರ್ಡ್ಸ್ ತಗೊಂಡಿದ್ದಾರೆ ಎಲ್ಲ ಕ್ಷೇತ್ರದಲ್ಲೂ, ಯಾಕಂದರೆ ನಮಗೆ ಕರೋನಾ ಮೊದಲನೇ ಪ್ಯಾಂಡಮಿಕ್, ಎರಡನೇ ಪ್ಯಾಂಡಮಿಕ್, ಡಾಕ್ಟರ್ಸ್ಗೆ, ಸಫಾಯಿ ಕಾರ್ಮಿಕರಿಗೆ, ಆಶಾ ಕಾರ್ಯಕರ್ತರಿಗೆ ಹಾಗೂ ಸುಮಂಗ್ಲಿ ಸೇವಾ ಶ್ರಮ ಸುಶೀಲಮ್ಮ, ಹೀಗೆ 10 ಜನನ ಗುರುತಿಸಿ ಮೊದಲನೇ ದಿನ ನಾವು ಇದು ಮಾಡ್ತಾ ಇದ್ದೀವಿ, ಅವರಿಗೆ ಅವಾರ್ಡ್ಸನ್ನು ಕೊಡ್ತಾ ಇದ್ದೀವಿ. ಮಧ್ಯಾಹ್ನ ಕಾನೂನಿನ ಅರಿವು ಇರುತ್ತೆ, ಯಾಕಂದರೆ ನಾಳೆ ಮಹಿಳೆಯರ ದೌರ್ಜನ್ಯವನ್ನು ತಡೆಗಟ್ಟುವ ದಿನ ಆಗಿದೆ ಅಂತಾರಾಷ್ಟ್ರೀಯದು. ಆ ಒಂದು ನಿಟ್ಟಲ್ಲಿ ಡೊಮೆಸ್ಟಿಕ್ ಕೌಟುಂಬಿಕ ದೌರ್ಜನ್ಯ, ಅದರಿಂದ ಹೇಗೆ ಮಹಿಳೆಯರು ಹೊರಗಡೆ ಬರಬೇಕಂತ ಅದರಲ್ಲಿ ಸ್ಪೀಕರ್ಸ್ಗೆ ನಾವು ಈಗಾಗಲೇ ಹೇಳಿದ್ವಿ. ಕಲ್ಚರಲ್ ಪ್ರೋಗ್ರಾಮ್ ಇರುತ್ತೆ 5-6 ಗಂಟೆಗೆ. ಅಲ್ಲಿ ಕಲ್ಚರಲ್ ಪ್ರೋಗ್ರಾಮಲ್ಲಿ ನಮ್ಮ ರಾಜ್ಯ ಬಿಂಬಿಸುವ ಮತ್ತು ನಮ್ಮ ನಾಡಿನ ಒಂದು ವೈಭವವನ್ನು ನಾಳೆ ಮತ್ತು ನಾಡಿದ್ದು 2 ದಿವಸ 5-6 ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ನಮ್ಮ ದೇಶದ ಎಲ್ಲ ರಾಜ್ಯಗಳ ಅಧ್ಯಕ್ಷರು, ಸದಸ್ಯರು ಹಾಗೂ ಮೆಂಬರ್ ಸೆಕ್ರೆಟರಿಗಳು ಒಂದು 18-20. ನಂತರ ಪ್ರಮೀಳಾ ನಾಯ್ಡು ಅವರು ಮಾತನಾಡಿ, 1997ರಲ್ಲಿ ಪ್ರಾರಂಭವಾದ ಮಹಿಳಾ ಆಯೋಗ ರಾಜ್ಯದ ಮಹಿಳೆಯರಿಗೆ ರಕ್ಷಣೆ ನೀಡಲು ಮತ್ತು ಸಮಾನತೆ ಹಾಗೂ ಅಭಿವೃದ್ಧಿ ಉದ್ದೇಶವನ್ನು ಸಹ ಸಾಧಿಸಲು ಅಧಿನಿಯಮ ಮೀಸಲಾದ ಕಾನೂನುಗಳನ್ನು ಕಾರ್ಯಗತಗೊಳಿಸುವುದಕ್ಕೆ, ಮಹಿಳೆಯರ ತೊಂದರೆಗಳನ್ನು ನಿವಾರಿಸಲು ಮತ್ತು ಅವರಿಗೆ ಕಲ್ಯಾಣವನ್ನು ಸನಿಶ್ಚಿತಗೊಳಿಸಲು ಮತ್ತು ಪರಿಹಾರವನ್ನು ಒದಗಿಸುವ ಉದ್ದೇಶವಾಗಿರುವ ಕಾರಣ ನೀತಿಯ ನಿರ್ಧಾರಗಳನ್ನು, ಮಾರ್ಗದರ್ಶಕ ಸೂತ್ರಗಳನ್ನು ಅಥವಾ ಸೂಚನೆಗಳನ್ನು ಪಾಲಿಸದಿರುವುದಕ್ಕೆ ಮಹಿಳೆಯರ ಬಗ್ಗೆ ಸಂಬಂಧಪಟ್ಟ ದೂರುಗಳನ್ನು ಪರಿಶೀಲಿಸುವಂಥ ಪ್ರಮುಖ ಕಾರ್ಯಗಳನ್ನು ಆಯೋಗ ಮಾಡುತ್ತಿದೆ ಎಂದು ತಿಳಿಸಿದರು. ಇರೋದು ಇವತ್ತು ಡಿಜಿಟಲ್ ವರ್ಲ್ಡ್, ನಾವು ಯಾವುದೇ ಆಗಿರ್ಬೋದು ಅದ್ರ ಜೊತೆಯಲ್ಲೇ ನಾವು ಬದುಕಬೇಕಾಗುತ್ತೆ. ಯಾಕೆಂದರೆ ಅದನ್ನು ನಾವು ಯಾಕೆ ನೆಗೆಟಿವ್ ಆಗಿ ನಾವು ಯೂಸ್ ಮಾಡಬೇಕು? ಪ್ರತಿಯೊಂದು ನೋಡಿ, ಇವತ್ತು ಗೂಗಲಲ್ಲಿ ಕುಳಿತುಕೊಂಡು ನೀವೊಂದು ಪ್ರೆಸ್ ಮಾಡಿದ್ರೆ ಇಡೀ ವಿಶ್ವದಲ್ಲಿ ಇರುವ ಎಲ್ಲ ವಿಷಯಗಳನ್ನು ಸಿಗುತ್ತೆ. ನಾವು ಅದನ್ನು ಪಾಸಿಟಿವ್ ಆಗಿ ಬರಬೇಕು. ಇದು ತಂದೆ ತಾಯಿಗಳು ನೋಡಿ, ಫಸ್ಟೇ ನಾನು ಹೇಳಿದೆ, ಕುಟುಂಬ ತುಂಬ ಮುಖ್ಯವಾಗುತ್ತೆ. ಯಾಕಂದರೆ ಮನೆಯ ಮೊದಲ ಪಾಠಶಾಲೆಯಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಅವ್ರ ಜೊತೆಯಲ್ಲಿ ಒಂದು ಸ್ಪೆಂಡ್ ಮಾಡಿ ಅವ್ರು ಏನೇ ತಪ್ಪು ಮಾಡು ಹೇಳುವಂಥ ಒಂದು ಸಲಿಗೆಯನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಬೆಳೆಸ್ಕೊಂಡು ನಂತರ ಶಾಲೆಗಳಲ್ಲಿ ಇದಕ್ಕೆ ಅವೇರ್ನೆಸ್ ಪ್ರೋಗ್ರಾಮ್ಗಳಲ್ಲಿ ಹೆಚ್ಚು ಕೊಡಬೇಕು. ಈ ಒಂದು ನಿಟ್ಟಲ್ಲಿ ಮಹಿಳಾ ಆಯೋಗ ಈಗಾಗಲೇ ಶುರು ಮಾಡಿದ್ದೀವಿ. ಆದರೆ ಮಕ್ಕಳಿಗೆ ನಾನು ಹೇಳೋದೇನೆಂದರೆ, ಪ್ರತಿಯೊಂದನ್ನು ಪಾಸಿಟಿವ್ ಮಾಡಿ. ನಾವು ಡಿಜಿಟಲ್ಲೇ ಇಲ್ಲೇ ಇರ್ತೀವಿ, ನೀವು ಅದರಲ್ಲಿ ಯಾರೋ ಅಚೀವ್ ಆಗಿರೋರ್ದು ಅದ್ರ ಬಗ್ಗೆ ಓದಿ, ಅಥವಾ ನಿಮ್ಗೆ ಯಾವುದೋ ಒಂದು ವಿಷಯ ಬೇಕಾದರೂ ಸಿಗುತ್ತೆ, ಅದನ್ನು ನೀವು ಎಲ್ಲೋ ಹೋಗಿ ಹುಡುಕ್ಬೇಕಾಗಿಲ್ಲ. ಅದರಿಂದ ನೋಡಿ, ಇನ್ನೋಸೆಂಟ್ ಈಸ್ ನಾಟ್ ಎಕ್ಸ್ಕ್ಯೂಸ್ ಇನ್ ದ ಲಾ. ನೋಡಿ, ಅಲ್ಲಿ ಆಗಿ ನಾವು ಹಲವಾರು ಇದು ಬರ್ತಾ ಇದೆ, ನಮಗೆ ಲಿವಿಂಗ್ ರಿಲೇಷನ್ ಆಗಿರ್ಬೋದು, ಲವ್ ಅಫೇರ್ಸು ಸೋಷಿಯಲ್ ಮೀಡ್ಯಾದಲ್ಲಿ ಆಗಿ, ನಂತರ ಅವರು ಮೋಸ ಹೋಗಿರುವಂಥ ಪ್ರಕರಣಗಳು ನಮಗೆ ಬರ್ತಾ ಇದೆ. ಅದರಿಂದ ನಾವು ಅವೇರ್ನೆಸ್ಸನ್ನು ಜಾಸ್ತಿ ಮಾಡ್ತಿದ್ದೀವಿ. ನೋಡಿ, ನಮಗೆ ಕೆಲವು ಹೆಣ್ಣುಮಕ್ಳು ಯಾವ ರೀತಿಯಲ್ಲಿ ಆಘಾತದಲ್ಲಿ ಬಂದರೆ, ಮೇಡಮ್ ಅವನು ತಪ್ಪು ಮಾಡಿದ್ದಾನೆ, ಅವನಿಗೆ ರೇಪ್ ಕೇಸ್ ಹಾಕಿ ಅವನ್ನ ಬಿಡಬೇಡಿ, ಅವ್ನಿಗೆ ಇಮಿಡಿಯೇಟ್ ಶಿಕ್ಷೆ ಕೊಡಿ, ಅವ್ನಿಗೆ ಆಚೆ ಕಳಿಸ್ಬೇಡಿ ಅಂತ ಒಂದು ಆಘಾತದಲ್ಲಿ ಬಂದಿರ್ತಾರೆ. ಅಂದರೆ ಕಾನೂನನ್ನು ಪ್ರತಿಯೊಬ್ಬರು ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾವುದೇ ಆಗಲಿ, ನಮ್ಮ ಜನ ಹುಟ್ಟಿದ ತಕ್ಷಣ ನಮ್ಮ ದೇಶದ ಒಂದು ಸಂವಿಧಾನ ಪ್ರತಿಯೊಂದು ಮಗುಗೂ ಪ್ರತಿಯೊಂದು ಪ್ರಜೆಗೂ ಅದು ಅಳವಡಿಸುತ್ತೆ. ಆ ಕಾನೂನಿನ ಬದ್ಧವಾಗಿ ನಾವು ಅದನ್ನು ಒಂದು ಪಾಸಿಟಿವ್ ಆಗಿ ಪ್ರತಿಯೊಂದನ್ನು ನಾವು ತಗೊಂಡು ಮುಂದಿನ ದಿನದಲ್ಲಿ ನಾನು ಅದನ್ನು ಒಂದು ಒಳ್ಳೆಯ ಒಂದು ಉದ್ದೇಶ ಮಾಡಿ ನಾವೇನಾದ್ರೂ ಒಂದು ಗುರಿ ಇದ್ದು ನಾವೇನಾದರೂ ಜೀವನದಲ್ಲಿ ಒಂದು. ಬ್ಯೂರೋ ರಿಪೋರ್ಟ್, ಪ್ರತಾಪ್ ಚವನ್, ಭಾರತ್ ವೈ ಪೋ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.